ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಆಪರೇಷನ್ ಕಮಲ ಸಾರಥಿಗಳಿಗಿಲ್ಲ ಮಂತ್ರಿ ಭಾಗ್ಯ, ಕಲ್ಯಾಣ ಕರ್ನಾಟಕಕ್ಕೆ ಒಬ್ಬರೇ ಪ್ರಭು. ರೇವೂರ್ಗೆ ಕೈಕೊಟ್ಟ ಸಿಎಂ, ಸಚಿವ ಸ್ಥಾನ ಹಂಚಿಕೆಯಲ್ಲಿ ಬಿಎಸ್ವೈಗೆ ತಲೆಬಿಸಿ. ಶಿಕ್ಷಕರ ಹರಸಾಹಸ, ಜ್ಞಾನ ದಾಸೋಹಿಗಳಿಗೆ ಪಾಲಕರಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ. ನಿಂದಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್. ಈಗ ವಾರ್ತೆಗಳ ವಿವರ. ಬಿಜೆಪಿ ನೇತೃತ್ವದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟ ರಚನೆಯಾಗಿದೆ. 17 ಶಾಸಕರು ರಾಜಭವನದಲ್ಲಿ ನಿನ್ನೆ ನಡೆದ ಸರಳ ಸಮಾರಂಭದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಂದು ಸಂಜೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸಾಧ್ಯತೆ ಇದ್ದು, ಸಿಎಂ ಬಿಎಸ್ ಯಡಿಯೂರಪ್ಪ ಖಾತೆ ಹಂಚಿಕೆ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಗೃಹ ಖಾತೆ ರೇಸ್ನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಅಶೋಕ್ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಖಾತೆ ಮೇಲೆ ಮಾಧುಸ್ವಾಮಿ ಕಣ್ಣು ಹಾಕಿದ್ದಾರೆ. ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಂಧನ ಖಾತೆಗೆ ಹಲವು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೀಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಚಿಕ್ಕ ಕಲ್ಯಾ ನಾರಾಯಣಪ್ಪ ಅಶ್ವತ್ಥಾರಾಯಣ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ರಾಜ್ಯದಲ್ಲಿ ಕಳೆದ 20 ದಿನಗಳಿಂದ ಹಿಂದೆಂದು ಕಂಡರಿಯದ ಪ್ರವಾಹ ಉಂಟಾಗಿದೆ. ಈ ಪ್ರವಾಹದಿಂದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿವೆ. ಈ ವಿಚಾರದಲ್ಲಿ ರಾಜಕೀಯ ಮಾಡಲು ನಾನು ತಯಾರಿಲ್ಲ ಅಂತ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ಇಷ್ಟೆಲ್ಲ ಪ್ರವಾಹ ಸಂಭವಿಸಿದರೂ ಕೇಂದ್ರದಿಂದ ಈವರೆಗೂ ಬಿಡಿಗಾಸು ಬಿಡುಗಡೆಯಾಗಿಲ್ಲ. ಅನೇಕ ಸಂಘ ಸಂಸ್ಥೆಗಳು ನೆರೆ ಪರಿಹಾರ ಒದಗಿಸಿವೆ, ಆದರೆ ರಾಜ್ಯ ಸರ್ಕಾರ ಈವರೆಗೂ ಯಾವ ಅಭಿವೃದ್ಧಿ ಕಾಮಗಾರಿಕೆಯನ್ನು ಕೈಗೆತ್ತಿಕೊಂಡಿಲ್ಲ. ಅಲ್ಲದೆ ಸಿಎಂ ಯಡಿಯೂರಪ್ಪ ಉತ್ತರ ಕರ್ನಾಟಕದಲ್ಲಿ ಏಕಾಂಗಿಯಾಗಿ ಪ್ರವಾಸ ಮಾಡಿದ್ರು, ಅದೇನ್ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಕೇಂದ್ರದಿಂದ ನೆರೆ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಅವರದ್ದೇ ಸರ್ಕಾರವಿದೆ. ರಾಜ್ಯದಲ್ಲಿ ಪ್ರವಾಹದಿಂದ ಬೀದಿಗೆ ಬಿದ್ದಿರುವ ಬಡಜನರಿಗೆ ಮೊದಲು ಸಹಾಯ ಒದಗಿಸಬೇಕು. ಈ ಹಿಂದೆ ಕುಮಾರಸ್ವಾಮಿ ಕೇವಲ ಮಂಡ್ಯ, ಹಾಸನ ಹಾಗೂ ತುಮಕೂರು ಜಿಲ್ಲೆಗಳಿಗಷ್ಟೇ ಸೀಮಿತ ಅಂತಿದ್ರು. ಆದರೆ ಯಡಿಯೂರಪ್ಪ ಈಗೇನು ಮಾಡಿದ್ದಾರೆ? 20 ದಿನಗಳಲ್ಲಿ ಯಡಿಯೂರಪ್ಪ ಅವರು ಶಿಕಾರಿಪುರಕ್ಕೆ 2,000 ಕೋಟಿ ಬಿಡುಗಡೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಇನ್ನು ಜೆಡಿಎಸ್ ಪಕ್ಷವನ್ನು ಮುಳುಗಿಸುವ ಪ್ರಯತ್ನ ನಡೆದಿದೆ.
ಆದರೆ ದಡ ಸೇರಲು ನಾವು ಯಾವ ತಯಾರಿ ಬೇಕು ಅದನ್ನ ಮಾಡ್ತಿದ್ದೀವಿ ಎಂದಿದ್ದಾರೆ. ಫೋನ್ ಕದ್ದಾಲಿಕೆ ಪ್ರಕರಣ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ನೀಡಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಸಿಬಿಐ ತನಿಖೆ ಬಗ್ಗೆ ನಾವು ತಲೆ ಕೆಡಿಸಿಕೊಂಡಿಲ್ಲ, ಯಾವುದೇ ತನಿಖೆಗೂ ನಾವು ತಲೆ ಕೆಡಿಸಿಕೊಳ್ಳಲ್ಲ. ಈ ಹಿಂದೆ ಆಪರೇಷನ್ ಕಮಲದ ಕುರಿತು ತನಿಖೆ ಮಾಡಬೇಡಿ ಅಂತ ಬಸವರಾಜ ಬೊಮ್ಮಾಯಿ ಸೇರಿ ಮೂರ್ನಾಲ್ಕು ಜನ ಮನವಿ ಮಾಡಿದ್ರು, ಹೀಗಾಗಿ ನಾವು ಅದರ ತನಿಖೆ ಮಾಡಿಲ್ಲ ಎಂದರು. ಮುಖ್ಯಮಂತ್ರಿಗಳು ಇಲ್ಲಿರುವ ಏಕಾಂಗಿಯಾಗಿ ಅವರಿಗೆ ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಗಮನಿಸೋದಕ್ಕೆ ಪಪ್ಪ ಅವರಿಗೆ ಅಷ್ಟೊಂದು ಪಪ್ಪ ಅವರು ಪ್ರವಾಸ ಮಾಡಿದ್ರು, ಎಲ್ಲ ಕಡೆ ಸುಮಾರು 5,000 ಕಿಲೋಮೀಟರ್ ಪ್ರವಾಸ ಮಾಡಿದ್ರು ಅಂತ ನನಗೆ ನೋಡಿದೆ. ಅದೇನು ಪ್ರವಾಸ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ. ಕೇಂದ್ರದಿಂದಲೂ ಬಿಡಿಗಾಸಿಲ್ಲ. ಹೀಗಾಗಿ ದೇವೇಗೌಡ ಪ್ರಧಾನಮಂತ್ರಿಗಳನ್ನ ನಾನು ಈ ತಿಂಗಳು ಕೊಡಲ್ಲ ಭೇಟಿ ಮಾಡ್ತೀನಿ ಅಂತ ಮಾಡಿ. ಹುಬ್ಬಳ್ಳಿಯಲ್ಲಿ ಶಾಲೆ ಬಿಟ್ಟು ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವಲ್ಲಿ ಶಾಲಾ ಶಿಕ್ಷಕರು ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಶಾಲೆಗೆ ಕರೆದೊಯ್ಯಲು ಬಂದಿರುವ ಶಿಕ್ಷಕರನ್ನ ಪಾಲಕರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಅವಾಜ್ ಹಾಕಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅಕ್ಷರಸ್ಥರಾಗಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಹಾಗೂ ತಮ್ಮ ಇಷ್ಟವಾದ ಮಾಧ್ಯಮಗಳಲ್ಲಿ ಕಲಿಯಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಅಕ್ಷರತೆಯ ಪ್ರಮಾಣದ ಹೆಚ್ಚಳಕ್ಕೆ ಶ್ರಮಿಸುತ್ತಾ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಪಾಲಕರ ನಿಷ್ಕಾಳಜಿಯಿಂದಾಗಿ ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಅನ್ನೋಕೆ ಈ ವಿಡಿಯೋ ಉದಾಹರಣೆಯಾಗಿದೆ. ಅಷ್ಟೇ ಅಲ್ಲದೆ ಅಲೆಮಾರಿ ಜನಾಂಗದ ಮಕ್ಕಳಿಗೂ ಕೂಡ ಅಕ್ಷರ ಜ್ಞಾನ ನೀಡಬೇಕು ಎಂದು ಹಲವಾರು ಶಿಕ್ಷಣ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಆದರೆ ಇಲ್ಲೊಬ್ಬ ತಾಯಿ ತನ್ನ ಮಗುವನ್ನು ಶಾಲೆಗೆ ಕರೆದೊಯ್ಯಲು ಬಂದಿರುವ ಶಿಕ್ಷಕರಿಗೆ ಹಿಗ್ಗಾಮುಗ್ಗ ಅವಾಚ್ಯ ಶಬ್ದಗಳಿಂದ ಬೈದು ಸುಮ್ಮನೆ ಹೋಗಿ ನಮ್ಮ ಮಗು ಶಾಲೆ ಕಲಿಯಲಿಲ್ಲ ಎಂದರೆ ಏನಾಗುತ್ತೆ, ಏನು ಜೈಲಿಗೆ ಹಾಕ್ತೀರೇನು ಎಂದು ಹಾಗೂ ಶಿಕ್ಷಕರಿಗೆ ಹೊಡೆಯುವುದಾಗಿ ಕೂಡ ಅವಾಜ್ ಹಾಕಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು ಎಂಬುವಂತೆ ಸದುದ್ದೇಶದಿಂದ ಶಿಕ್ಷಕರು ಪದೇ ಪದೇ ಕೇಳಿಕೊಂಡರೂ ಕೂಡ ಆ ತಾಯಿ ಯಾವುದೇ ಕಾರಣಕ್ಕೂ ನನ್ನ ಮಗುವನ್ನು ಶಾಲೆಗೆ ಕಳಿಸುವುದಿಲ್ಲ ಎಂದು ಶಿಕ್ಷಕರಿಗೆ ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದ್ದಾಳೆ. ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆ ಮಹಾತಾಯಿಗೆ ಸಖತ್ ಬೆಂಡೆತ್ತುತ್ತಿದ್ದಾರೆ. ಶಾಲೆ ತುಂಬಾ ಮಕ್ಕಳದಾವ, ಯಾಕೆ ಬಂದಿರ್ತೀವಿ, ನಮ್ಗೆ ಯಾರು ಇಲ್ಲ, ಹೇಳಾರ ಕೇಳಾರ, ಚಪ್ಪಲಿಲ್ಲ ಹೊಡಿಬೇಕು ಅಂತೀರಿ, ಕಸ್ಬರಿಲೆ ಹೊಡಿಬೇಕು ಅಂತೀರಿ, ನಮ್ಗೇನು ಬೆಲೆನೆ ಇಲ್ಲ ನಂಗಾರ. ಅದಕ್ಕೆ ಚಪ್ಪಲ್ ತಗೊಂಡು ಹೊಡೆದ್ ಬಿಡುದು ಟೀಚರ್ ಗಳಿಗೆ. ಅಲ್ಲ ಮನಿ ಬಾಕಲ್ ಮಟ್ಟಾರ ಎದಕ್ ಬಂದಿರ್ತೀವಿ, ನೀನು ಬರ್ಲಾಕಿನ ಎಬಿಸಿಲ್ ಮಟ್ಟ ಕರೆಸ್ಕೊಂಡು ನಮ್ಗೇನ್ ಬೇಕಾಗಿತ್ತ ಹರಕಾತ್ ಏನೈತಿ ಏನಿಲ್ಲ ಅಂತ ಹೇಳ್ಬೇಕ. ಕೊಪ್ಪಳ ಹಾಸ್ಟೆಲ್ನಲ್ಲಿ ವಿದ್ಯುತ್ ಅವಘಡದಿಂದ ವಿದ್ಯಾರ್ಥಿ ಸಾವು ಖಂಡಿಸಿ ಎವಿವಿಪಿ ಕಾರ್ಯಕರ್ತರಿಂದ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಹಾಸ್ಟೆಲ್ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಸ್, ತಕ್ಷಣವೇ ತಪ್ಪಿಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯದ ಎಲ್ಲ ವಸತಿ ನಿಲಯಗಳಿಗೆ ನಿಲಯ ಪಾಲಕರ ತನ್ನ ನೇಮಿಸಬೇಕು ಎಂದು ಹುಬ್ಬಳ್ಳಿಯ ತಹಸೀಲ್ದಾರರ ಕಚೇರಿ ಎದುರುಗಡೆ ಹಾಸ್ಟೆಲ್ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು.
ಅಫಜಲ್ಪುರ್ ತಾಲೂಕಿನ ಅಳಗಿ ಗ್ರಾಮದ ರೈತ ಮಲ್ಲಪ್ಪ ಕುಂಬಾರ್ ತಮ್ಮ ಜಮೀನಿನಲ್ಲಿ ಸೋಮವಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ 7.50 ಲಕ್ಷ ಸಾಲ ಮಾಡಿದ್ದ. ಮಳೆ ಬಾರದ ಕಾರಣ ಬೆಳೆಗಳು ಹಾಳಾಗಿ ಸಾಲ ತೀರಿಸಲಿಲ್ಲ. ಅಫಜಲ್ಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಫಜಲ್ಪುರ್ ತಾಲೂಕಿನ ಕುಡಗನೂರು ಗ್ರಾಮದಲ್ಲಿ ಹಾವು ಕಚ್ಚಿ ರೈತ ಮಹಿಳೆ ಸುವರ್ಣ ಚಂದ್ರಕಾಂತ್ ಬಿರಾದಾರ್ ಮೃತಪಟ್ಟಿದ್ದಾರೆ. ಸುವರ್ಣ ಬಿರಾದಾರ್ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿದೆ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾಗ ರಸ್ತೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ಈ ಕುರಿತು ಅಫಜಲ್ಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚುಂಚೋಳಿ ತಾಲೂಕಿನ ಐನಹೊಳಿ ಗ್ರಾಮಸ್ಥರು ಕಳೆದ 3 ದಿನಗಳಿಂದ ಕತ್ತಲೆಯಲ್ಲೇ ಜೀವನ ಸಾಗಿಸುತ್ತಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ಘಟಕ ಸುಟ್ಟು ಹೋಗಿ ಕುಡಿಯುವ ನೀರು ದೊರೆಯದೆ ರಾತ್ರಿ ಸಮಯದಲ್ಲಿ ಮಕ್ಕಳು ವೃದ್ಧರು ಜೀವದ ಭಯದಲ್ಲಿ ರಾತ್ರಿ ಕಳೆಯುವಂತಾಗಿದೆ. 3 ದಿನಗಳಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದರು. ಯಾವೊಬ್ಬ ಅಧಿಕಾರಿ ಕೂಡ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ ಸರ್, ಟಿವಿ ಸರ್. ನಂಬಲ್ಲಿ ಚುಂಚೋಳಿ ತಾಲೂಕದ ಐನಹೊಳಿ ಗ್ರಾಮದಲ್ಲಿ 3 ದಿವಸದಿಂದ ಕರೆಂಟೇ ಇಲ್ಲ. ಭಾಳ ಪ್ರಾಬ್ಲಮ್ ನಡೆದ ಸರ್. ಇಲ್ಲಿ ಕರೆಂಟ್ ಇರಲ್ಲದ್ರೆ ಒಂದು ಈ ಕಡೆ ಏನು ಕೆಳಗೆ ಬಿದ್ದಿದ್ದು ಏನು ಕಾಣಲ್ಲ ಸರ್. ಇನ್ನು 3 ದಿನದಿಂದ ಚುಂಚೋಳಿ ಕೆವಿಗೆ ಹೋದರೆ ಏನು ರೆಸ್ಪಾನ್ಸ್ ಕೊಡಲ್ಲ ನೋಡ್ರಿ ಸರ್ ಇಲ್ಲಿ. ಹಾಂ, ಏನು 3 ದಿನದಿಂದ ಕರೆಂಟ್ ಇಲ್ಲ, ಭಾಳ ಪರೇಷಾನ್ ಆಗಿದ್ದೀವಿ ಸರ್. ಇಲ್ಲಿ ಕುಡಿಲಾಕ ನೀರಿಲ್ಲ ಮತ್ತು ಏನಿಲ್ಲ ಸರ್. ಇಲ್ಲಿ ನೋಡ್ರಿ ಸರ್, ಥೋಡೆ 3 ದಿನದಿಂದ ಕೆವಿಗೆ ಹೋಗಿ ಬಂದರು ಭೀ ಏನು ರೆಸ್ಪಾನ್ಸ್ ಕೊಡಲ್ಲ ನೋಡ್ರಿ ಅವರು. ಹಾಂ ನೋಡಿ ಸರ್, ಥೋಡೆ ಭಾಳ ಪರೇಷಾನ್ ಆಗಿದ್ದೇವೆ. ಏನು ಹಾವು ಇವಾಗ ಮಳೆಗಾಲ ಟೈಮಿಗೆ ಬಿತ್ತಂದ್ರೆ ಸತ್ತರಂದ್ರೆ ಯಾರು ಜಿಮ್ಮೆದಾರ ಸರ್? ಹೇಳಿ ಪೂರ ಬ್ಯಾಕ್ವರ್ಡ್ ಏರಿಯಾ ಅದ ನಮ್ರಿ ಇಲ್ಲಿ ಐನಹೊಳಿ ಗ್ರಾಮದಲ್ಲಿ. ಏನು ದೊಡ್ಡ 3 ಕೆಪಿ 4 ಕೆಪಿ ಹೋಗಿ ಬಂದೀವ್ರಿ ಕೆಬಿಗೆ ಸರ್. ಹಾರನ್ ಬೈ ಇದ್ರೆ ಅವ್ರಿಗೆ ತೆಗೆದಾಕ್ಯಾರ ಇಲ್ಲಿ. ಅವ್ರು ಇದ್ರಂದ್ರೆ ಕರೆಂಟ್ 24 ಗಂಟೆ. ತುಳಿತಕ್ಕೊಳಗಾದ ತಳ ಸಮುದಾಯಕ್ಕೆ ಬದುಕು ಕಟ್ಟಿಸಿಕೊಟ್ಟ ಧೀಮಂತ ನಾಯಕ ದಿವಂಗತ ದೇವರಾಜ ಅರಸು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ದೇವರಾಜರಸು ಮಾರುಕಟ್ಟೆಯಲ್ಲಿ ದೇವರಾಜರಸು ಅಹಿಂದ ಒಕ್ಕೂಟ ಏರ್ಪಡಿಸಿದ ಅರಸು ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರನ್ನು ರಾಜಕಾರಣಿಗಳು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು, ಕಾರಣ ರಾಜಕಾರಣಿಗಳಲ್ಲಿ ಬದ್ಧತೆ ಇಲ್ಲದಾಗಿದೆ. ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ಲಕ್ಷಾಂತರ ಅಧಿಕಾರಿಗಳು ದೇವರಾಜ ಅರಸರನ್ನು ನೆನಪಿಸಿಕೊಳ್ಳಬೇಕು. ದೇವಸ್ಥಾನದಲ್ಲಿ ದಲಿತರನ್ನು ಅರ್ಚಕರನ್ನಾಗಿ ಮಾಡಿ ಮತ್ತು ಹೂಳುವವನೇ ಭೂಮಿ ಒಡೆಯ ಅವನೂರು ವರದಿ ಜಾರಿಗೆ ತರುವ ಮೂಲಕ ಸಮಾಜದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ್ದಾರೆ. ಅಹಿಂದ ವರ್ಗದವರು ಗುಲಾಮಗಿರಿಯನ್ನು ಧಿಕ್ಕರಿಸಿ ಸಮಾಜದಲ್ಲಿ ಸಮಾನತೆಯಿಂದ ಬಾಳಬೇಕು ಎಂದರು. ಹಾಗಾಗಿ ದೇವರಾಜ ಅರಸರವರನ್ನು ನಾವು ಯಾಕೆ ನೆನೆಸಿಕೊಳ್ತೇವೆ, ಯಾಕೆ ಇವತ್ತು ಪೂಜಿಸ್ತೇವೆ? ದೇವರಾಜ ಅರಸರವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರುವಂತಹದ್ದನ್ನು ನಾವು ಕಾಣ್ತೇವೆ. ಆಶಯಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ನೋವು ನಮ್ಮೆಲ್ಲರಲ್ಲಿ ಇರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡುವಂತಹ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳ ಸಾಮಾಜಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡುವುದರ ಮೂಲಕ ಈ ದೇಶದಲ್ಲಿ ಬದುಕಿರುವಂತಹ ಪ್ರತಿಯೊಬ್ಬರೂ ಕೂಡ ಸಮಾನತೆಯಿಂದ ಬದುಕಬೇಕು, ಈ ದೇಶದ ಸಂಪತ್ತು ಸಮಬಾಲು ಸಮಪಾಲು ಅನ್ನುವಂತಹ ರೀತಿಯಲ್ಲಿ ಹಂಚಿಕೆ ಆಗಬೇಕು, ಅದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಆಶಯಗಳನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ದೇವರಾಜ ಅರಸರವರನ್ನು ನಾವು ಯಾಕೆ ನೆನೆಸಿಕೊಳ್ತೇವೆ, ಯಾಕೆ ಇವತ್ತು ಪೂಜಿಸ್ತೇವೆ? ದೇವರಾಜ ಅರಸರವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿರುವಂತಹದ್ದನ್ನು ನಾವು ಕಾಣ್ತೇವೆ.
28 ತುರ್ತು ಸೇವಾ ಸಿಬ್ಬಂದಿ ಹಾಗೂ ಜೀವನಾಧಾರ ಟ್ರಸ್ಟ್ ಮಂಡೈವರ ಸ್ವಯಂ ಪ್ರೇರಿತವಾಗಿ ಸಿರೂರು ಹಾಗೂ ಕುಡುಚಿ ನೆರೆ ಸಂತ್ರಸ್ತರಿಗೆ ಜೀವನಾವಕಾಶ ವಸ್ತುಗಳನ್ನು ವಿತರಣೆ ಮಾಡಿ ಸರ್ಕಾರಿ ನೌಕರರಿಗೆ ಮಾದರಿಯಾಗಿದ್ದಾರೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಸೂರು ಕಳೆದುಕೊಂಡ ಸಂತ್ರಸ್ತರಿಗೆ ಇನ್ನು ತಾತ್ಕಾಲಿಕವಾಗಿಯೇ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 108 ತುರ್ತು ಸೇವಾ ಸಿಬ್ಬಂದಿ ಹಾಗೂ ಜೀವನಧಾರೆ ಟ್ರಸ್ಟ್ ಮಂಡ್ಯ ಇವರು ಸ್ವಯಂ ಪ್ರೇರಿತವಾಗಿ ಶಿರಗೂರು ಹಾಗೂ ಕುರ್ಚಿ ಮರಾಠಿ ಶಾಲೆ ಗಂಜಿ ಕೇಂದ್ರಗಳಿಗೆ ಸುಮಾರು 50-60 ಅತಿ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಜೀವನ ಸಾಗಿಸಲು ಬೇಕಾಗುವ ಮೂಲ ಸವಲತ್ತುಗಳಾದ ಸ್ಟವ್, ಚಾಪಿ, ಬ್ಲಾಂಕೆಟ್, ಸೀರೆ, ಪಂಚೆ, ಟವಲ್, 2 ತಟ್ಟೆ, ಬಕೆಟ್, ಚಂಬು, 1 ವಾರಕ್ಕೆ ಬೇಕಾಗುವ ಅಕ್ಕಿ, ಪೇಸ್ಟ್, ಬೆಳೆ, ಉಪ್ಪು, ತೆಂಗಿನಕಾಯಿ, ಅಡುಗೆ ಮಾಡಲು ಬೇಕಾಗುವ ಪಾತ್ರೆಗಳನ್ನು ಬಡ ಸಂತ್ರಸ್ತರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ವಿತರಣೆ ಮಾಡಿದರು. ಹಾಗೆ 2 ದಿನ ಸಂತ್ರಸ್ತರಿಗೆ ದಾಸೋಹ ಏರ್ಪಡಿಸಿದರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದು ಜನರಿಗೆ ತುಂಬ ತೊಂದರೆಯಾಗಿತ್ತು. ತುಂಬ ಕಷ್ಟದಲ್ಲಿದ್ದರು ನಮ್ಮ ಉತ್ತರ ಕರ್ನಾಟಕದ ಜನತೆ. ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯ ಕವಚ 108 ನೌಕರರ ವರ್ಗ ಎಲ್ಲರೂ ಸೇರಿಕೊಂಡು ನಮಗೆ ಕೈಲಾದಂಥ ಸಹಾಯವನ್ನು ನಾವು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಿದ್ದೀವಿ. ಮಂಡ್ಯ ಮತ್ತು ಬೆಂಗಳೂರು, ಮೈಸೂರು, ಆ ಕಡೆ ದಕ್ಷಿಣ ಕರ್ನಾಟಕದ ನಮ್ಮ ಎಂಪ್ಲಾಯ್ಗಳು ಎಲ್ಲರೂ ಸೇರಿಕೊಂಡು ಮತ್ತು ಜೀವಧಾರೆ ಟ್ರಸ್ಟ್ನವರು ಸೇರಿಕೊಂಡು ಇಲ್ಲಿರುವಂಥ ಜನರಿಗೆ ಅಲ್ಪ ತಮ್ಮ ಸಹಾಯ ಮಾಡಬೇಕಂತಂದು 108 ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಾಗೂ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಹುಟ್ಟುಹಬ್ಬದ ಆಚರಣೆಯಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಚಾಲನೆ ನೀಡಿದರು. ಹಳೆಯ ಕಾಲದ ಇತಿಹಾಸದ ಗತ ವೈಭವವನ್ನು ಮತ್ತೊಮ್ಮೆ ನೋಡಬೇಕಾದರೆ ಅದು ಫೋಟೋಗ್ರಾಫಿಯಿಂದ ಹೊರಬಂದ ಚಿತ್ರಗಳನ್ನು ನೋಡುವುದರ ಮುಖಾಂತರವೇ ಸಾಧ್ಯ ಎಂದು ಶಾಸಕ ರಾಜಾ ವೆಂಕಟಪ್ಪ ನಾಯಕ ಹೇಳಿದರು. ಪತ್ರಿಕಾ ಛಾಯಾಚಿತ್ರ ಗ್ರಾಹಕರು ಸಮಾಜದ ಒಂದು ಕೊಂಡಿ ಇದ್ದ ಹಾಗೆ ಟಿವಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾಗುವ ಪ್ರತಿಯೊಂದು ಸುದ್ದಿ ವರದಿಗಳು ಹಿಂದೆ ಛಾಯಾಚಿತ್ರ ಗ್ರಾಹಕನ ಅದಮ್ಯ ಕೆಲಸ ಅವಶ್ಯಕವಾಗಿರುತ್ತದೆ ಎಂದು ಸಿಪಿಐ ದತ್ತಾತ್ರೇಯ ಕಾರ್ನಾಡ್ ಹೇಳಿದರು. 180 ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಿನ್ನೆಲೆ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಹಾಗೂ ರೋಗಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಛಾಯಾಗ್ರಾಹಕರ ಕ್ಲಬ್ ಅಧ್ಯಕ್ಷರು ಅಬ್ದುಲ್ ಗಯಾಸ್ ತಿಳಿಸಿದರು. ಭಗವಾನಿ ಖಾಲಿ ಕಾಣ್ತ ಲೈನ್ ಮೇಡಮ್ ಲೈನ್ ಅಲ್ಲಮ್ಮ ಒಬ್ಬೊಬ್ಬರು ಮೂರ್ತಿಗಳಿಂದ 9 ಉಪಕೇಂದ್ರಗಳು ಹೊಸ ಉಪಕೇಂದ್ರಗಳಿಗೆ ಸ್ಯಾಂಕ್ಷನ್ ಮಾಡಿ ಈಗಾಗಲೇ 2 ರೆಡಿ ಆಗಿದಾವೆ ಸರ್. ಅದರ ಕಡೆಯಿಂದ ಉದ್ಘಾಟನೆ ನಾವು ಮಾಡ್ತಕ್ಕಂಥದ್ದು. ಅದೇ ರೀತಿ ಈ ವರ್ಷನೂ ಸರ್ಗೆ ಮತ್ತೆ ಒಂದು 5 ಉಪಕೇಂದ್ರಗಳ ಸಲುವಾಗಿ ನಾವು ಬೇಡಿಕೆ ಪಟ್ಟ ಸಲ್ಲಿಸಿದ್ರೆ ಅವು ಎಲ್ಲಸೂ ಒಪ್ಪಿಕೊಂಡು ಈಗ ಕರಾಬ್ದಿನ್ ಇರ್ಬೋದು, ಚಿಕ್ಕಲ್ಪರಿ ಇರ್ಬೋದು, ಕುರುಕುಂದ ಇರ್ಬೋದು, ಎಲ್ಲದಕ್ಕೂ ಸರ್ ಒಪ್ಪಿಗೆ ಕೊಟ್ಟು ಈಗ ನಮ್ಮ ತಾಲೂಕಿಗೆ ಆರೋಗ್ಯ ಇಲಾಖೆಗೆ ಏನ್ ಬೇಕು ಎಲ್ಲಾ ಸಹಕಾರವನ್ನು ಸರ್ ಕೊಡಕತ್ತಾರ. ಅದ್ರ ಮೇಲೆ ಅದಕ್ಕೆ ಸರ್ ಮೇಲೆ ನಮ್ಮ ಮೇಲೂ ವಿಶ್ವಾಸ ಇಟ್ಟದ. ಅದನ್ನ ನಾವು ಚ್ಯುತಿ ಮಾಡಂಗಿಲ್ಲ. ನಾವು ಆರೋಗ್ಯ ಇಲಾಖೆ ಸರ್ ಹೇಳಿದ ಎಲ್ಲಾ ಕೆಲಸಗಳು ಮಾನವೀಯ ತಾಲೂಕಿನ ಎಲ್ಲಾ ಜನರಿಗೆ ನಮ್ಮ ಸರ್ಕಾರದಿಂದ ಏನ್ ಸಿಗಬೇಕು ಅದಕ್ಕೆಲ್ಲಷ್ಟು ನಾವು ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ
ಅವ್ರ ಅವ್ರ ಕೂಡ ಕೆಲಸ ಮಾಡಿ ಎಲ್ಲಾ ಕೆಲಸವನ್ನು ಅವ್ರಿಗೆ ಮಾಡಿಕೊಡ್ತು ಅಂತ ಹೇಳ್ತಾ ಸರ್ ಇವತ್ತು ಹುಟ್ಟಹಬ್ಬ ಐತೆ ಅವ್ರು ಇನ್ನು 100 ವರ್ಷ ಆರಾಮ ಇರಲಿ ಹೆಲ್ದಿ ಆಗಿರ್ಲಿ ಮೊದಲೇ ಅದು ಅದೇ ರೀತಿ ನಮ್ಮ ತಾಲೂಕಿಗೆ ಇನ್ನೂ ಒಳ್ಳೊಳ್ಳೆ ಕೆಲಸ ಆರೋಗ್ಯ ಸಂಬಂಧಪಟ್ಟಿರ್ಬೋದು ಎಲ್ಲಾ ಕೆಲಸಗಳನ್ನ ಅವ್ರು ಮಾಡ್ತಾರಂತ ತಿಳ್ತಾ ಅವ್ರಿಗೆ ಇನ್ನೂ ಐಶ್ವರ್ಯ ಅಂತಸ್ತು ಎಲ್ಲಾ ಕೊಟ್ಟು ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ಕೊಟ್ಟಂತ ಛಾಯಾಗ್ರಾಹಕ ಮಿತ್ರರು ಅವರೆಲ್ಲ ಪತ್ರಿಕಾ ಮಿತ್ರರು ಇರ್ಬೋದು ನಮ್ಮ ಆರೋಗ್ಯ ಸಿಬ್ಬಂದಿ ಮತ್ತೆ ಎಲ್ಲ ರಾಯ ಸುದ್ದಿನ ಅವರೇ ದೇವರಾಜ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾನವಿ ತಾಲೂಕಿನ ಛಾಯಾಗ್ರಾಹಕ ಪದಾಧಿಕಾರಿಗಳೇ ಆತ್ಮೀಯ ಬಂಧುಗಳು ಇವತ್ತ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ದಿನದಂದು ನಮ್ದು ಸಹ ಹುಟ್ಟುಹಬ್ಬನ ಇವತ್ತು ಛಾಯಾಗ್ರಾಹಕರು ಆಚರಣೆ ಮಾಡ್ತಾ ಇದೆ ಅದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾನು ಪ್ರತಿ ವರ್ಷ ಈ ಒಂದು ಛಾಯಾಗ್ರಾಹಕರ ದಿನಾಚರಣೆ ಕಾರ್ಯಕ್ರಮದಿಂದ ನಂದು ಹುಟ್ಟುಹಬ್ಬ ನಾನು APMC ಕಲ್ಯಾಮಂಟಪದಲ್ಲಿ ಹೋದ ವರ್ಷ ಆಚೆ ವರ್ಷ ಮಾಡಿದಾಗ ನಾನು ಭಾಗವಹಿಸಿದ್ದೆ ಇನ್ನು ಶಾಸಕನ ಆಗಿದ್ದಿಲ್ಲ ನಾನು ಬಹಳ ಸಂತೋಷದಿಂದ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಛಾಯಾಗ್ರಾಹಕರು ಸಹ ನನಗೆ ಎಲ್ಲ ಸ್ಪೋರ್ಟ್ ಕೊಡ್ತಾ ಇದ್ದೆ ಇವತ್ತೆಲ್ಲ ಶಾಸಕನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಮೊಟ್ಟಮೊದಲಾಗಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಕೆ ಇಷ್ಟಪಡ್ತೀನಿ ಇವತ್ತ ಇತಿಹಾಸದ ಗತ ವೈಭವವನ್ನು ನೋಡೋದಾದರೆ ನಾವು ತಿಳ್ಕೊಬೇಕಂದ್ರೆ ಅದು ಫೋಟೋಗ್ರಫಿಯಿಂದ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಹಿಂದೆ ರಾಜ ಮಹಾರಾಜರ ಕಾಲದಾಗಲಿಂದ ಸಹ ಎಲ್ಲ ಸನ್ಮಾನ್ಯ MI ಗೋರ್ಪಡೆ ಅವ್ರನ್ನ ಭಾರಿ ಒಳ್ಳೆ ಅವ್ರ ಫೋಟೋಗ್ರಫಿ ಇವತ್ತಿಗೂ ನಾವೆಲ್ಲ ಒಳ್ಳೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಅಂತ ಒಳ್ಳೆಯ ಅವರು ಭಾರತ ಮತ್ತು ಲಾಟಿಯಾ ನಡುವಿನ ಸಂಬಂಧವನ್ನ ಶ್ಲಾಘಿಸುತ್ತಾ ಬ್ಲಾಟಿಕ್ ದೇಶಗಳಿಗೆ 3 ರಾಷ್ಟ್ರಗಳ ಭೇಟಿಯಾಗಲಿರುವ ಉಪಾಧ್ಯಕ್ಷ M.ವೆಂಕಯ್ಯ ನಾಯ್ಡು ಭಾರತ ಮತ್ತು ಲಾಟಿಯಾ ಸಂಬಂಧಗಳು ಯಾವಾಗಲೂ ಬೆಚ್ಚಗಿರುತ್ತವೆ ಸೌಹಾರ್ದಯುತವಾಗಿರುತ್ತವೆ ಮತ್ತು ಹಂಚಿಕೆಯ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ಬದ್ಧತೆಯನ್ನು ಆಧರಿಸಿವೆ ಎಂದು ಹೇಳಿದ್ದಾರೆ ದಿ ಫಸ್ಟ್ ಅವರ್ ಹೈ ಲೆವೆಲ್ ವಿಸಿಟ್ ಆಫ್ ಇಂಡಿಯಾ ಟು ಲ್ಯಾಟ್ವಿಯಾ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಇಂಡಿಯಾ ಲ್ಯಾಟ್ವಿಯಾ ರಿಲೇಷನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ವಾರ್ಮ್ ಕಾರ್ಡಿಯಲ್ ಬೇಸ್ಡ್ ಆನ್ ಶೇರ್ಡ್ ವ್ಯಾಲ್ಯೂಸ್ ಆ್ಯಂಡ್ ಕಮಿಟ್ಮೆಂಟ್ ಟು ಡೆಮೋಕ್ರಸಿ ಮೈ ವಿಸಿಟ್ ಹ್ಯಾಸ್ ಗಿವನ್ ಅನ್ ಆಪರ್ಚುನಿಟಿ ಟು ಆ್ಯಡ್ ಫರ್ದರ್ ಮೊಮೆಂಟಮ್ ಟು ಅವರ್ ಸ್ಪೆಷಲ್ ಟೈಸ್ ಆಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಇಂಡಿಯಾ ಹ್ಯಾಸ್ ಬೀನ್ ಇಂಪ್ರೆಸ್ಡ್ ಬೈ ದಿ ಎಮರ್ಜೆನ್ಸ್ ಆಫ್ ದಿ ರಿಪಬ್ಲಿಕ್ ಆಫ್ ಲ್ಯಾಟ್ವಿಯಾ ಆಸ್ ದ ಫಾಸ್ಟೆಸ್ಟ್ ಮೆಂಬರ್ ಆಫ್ ದ ಯೂರೋ ಝೋನ್ ಟುಡೇ ಐ ಹೆಲ್ಡ್ ವೈಡ್ ರೇಂಜಿಂಗ್ ಟಾಕ್ಸ್ ವಿತ್ ದ ಪ್ರೆಸಿಡೆಂಟ್ ರೆವೆಟ್ಸ್ ವಿ ಬೋತ್ ಕಮಿಟೆಡ್ ಅವರ್ ಸೆಲ್ಸ್ ಟು ಟೇಕ್ ಅವರ್ ರಿಲೇಷನ್ಸ್ ಟು ಎ ಹೈಯರ್ ಲೆವೆಲ್ ವಿತ್ ಸ್ಪೆಷಲ್ ಫೋಕಸ್ ಆನ್ ಕಲ್ಚರ್ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಐ ಆಲ್ಸೋ ಹೆಲ್ಡ್ ಡಿಸ್ಕಷನ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಕ್ರಿಸ್ ಎಮ್ಸ್ ಕಾರಿಮ್ಸ್ ಆನ್ ವೇಸ್ ಟು ಎನ್ಹ್ಯಾನ್ಸ್ ಬಯೋಲೇಟರ್ ರಿಲೇಷನ್ಸ್ ಆ್ಯಂಡ್ ಟು ಬೂಸ್ಟ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೋಪರೇಷನ್ ವಿ ಅಗ್ರೀಡ್ ದಟ್ ದೇರ್ ಆರ್ ಇಮ್ಮೆನ್ಸ್ ಆಪರ್ಚುನಿಟೀಸ್ ಟು ಎನ್ಹ್ಯಾನ್ಸ್ ಟ್ರೇಡ್ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಟೈಸ್ ಇನ್ ಸೆಕ್ಟರ್ಸ್ ಸಚ್ ಆಸ್ ಫಾರ್ಮಾ ಆಟೋಮೋಟಿವ್ಸ್ ಟೆಕ್ಸ್ಟೈಲ್ ಪೆಟ್ರೋ ಪ್ರಾಡಕ್ಟ್ಸ್ ಫುಡ್ ಪ್ರಾಸೆಸಿಂಗ್ ಆ್ಯಂಡ್ ಅಗ್ರಿಕಲ್ಚರ್ ಡೈರಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ICT ಎಜುಕೇಷನ್ ಆ್ಯಂಡ್ ಸ್ಟಾರ್ಟ್ಅಪ್ಸ್ ಇಂಡಿಯಾಸ್ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಚಲನಚಿತ್ರ ಮಿಷಿನ್ ಮಂಗಲ್ ಆಗಸ್ಟ್ 20ರಂದು 100 ಕೋಟಿ ರೂಪಾಯಿಗೆ ಪ್ರವೇಶಿಸಿತು ಪ್ರಾಸಂಗಿಕವಾಗಿ ಅದೇ ದಿನ ಭಾರತದ ಮಹತ್ವಾಕಾಂಕ್ಷೆಯ ಚಂದ್ರ ಮಿಷಿನ್ ಚಂದ್ರಯಾನ 2 ಚಂದ್ರನ ಕಕ್ಷೆಗೆ ಪ್ರವೇಶಿಸಿತು ಚಿತ್ರದಲ್ಲಿ ನಟಿಸಿರುವ ಸೋನಾಕ್ಷಿ ಸಿನ್ಹಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸುದ್ದಿ ಹಂಚಿಕೊಂಡಿದ್ದಾರೆ ಮಿಷನ್ ಮಂಗಲ್ 100 ಕೋಟಿ ಕ್ಲಬ್ಗೆ ಪ್ರವೇಶಿಸಿದೆ ಮತ್ತು ಚಂದ್ರಯಾನ 2 ಚಂದ್ರನ ಕಕ್ಷೆಗೆ ಪ್ರವೇಶಿಸಿದೆ ದುನಿಯಾ ಸೇ ಬೋಲೋ ಕಾಪಿ ತಾಹತ್ ಅವರು ಟ್ವೀಟ್ ಮಾಡಿದ್ದಾರೆ ಬಂಪರ್ ಓಪನಿಂಗ್ ನಂತರ ಅಕ್ಷಯ್ ಕುಮಾರ್ ಅವರ ಇತ್ತೀಚಿನ ಬಿಡುಗಡೆಯಾದ ಮಿಷನ್ ಮಂಗಲ್ ಗಲ್ಲಾಪೆಟ್ಟಿಗೆಯಲ್ಲಿ ಚಿನ್ನವನ್ನು ಗಳಿಸಿತು ಚಲನಚಿತ್ರ ವಿಮರ್ಶಕ ಮತ್ತು ವ್ಯಾಪಾರ ವಿಶ್ಲೇಷಕ ತರಣ್ ಆದರ್ಶ್ ಅವರ ಪ್ರಕಾರ ಈ ಚಿತ್ರವು ವಾರದಾದ್ಯಂತದಲ್ಲಿ 97.56 ರೂಪಾಯಿ ಅಂದಾಜಿನ ಪ್ರಕಾರ ಚಿತ್ರ ಬಿಡುಗಡೆಯಾದ 2 ಮತ್ತು 3ರಂದು ಸುಮಾರು 40 ಕೋಟಿ ರೂಪಾಯಿ ಗಳಿಸಿದೆ ಬಾಕ್ಸ್ ಆಫೀಸ್ನಲ್ಲಿ ಶನಿವಾರದವರೆಗೆ 70.2 ಕೋಟಿ ರೂಪಾಯಿ ಮಿಷನ್ ಮಂಗಲ್ನಲ್ಲಿ ಅಕ್ಷಯ್ ರಾಕೇಶ್ ಧವನ್ ಜೊತೆಗೆ ವಿದ್ಯಾ ಬಾಲನ್ ತಾಪ್ಸಿ ಪನ್ನು ಕೀರ್ತಿ ಕುಲಾರಿ ನಿತ್ಯಾ ಮೇನನ್ ಮತ್ತು ಶರ್ಮನ್ ಜೋಶಿ ಪಾತ್ರದಲ್ಲಿದ್ದಾರೆ
ಮಂಗಳ ಗ್ರಹಕ್ಕೆ ಭಾರತದ ಧ್ಯೇಯ ನಿಜವಾದ ಕಥೆಯನ್ನು ಆಧರಿಸಿದ ಈ ಚಲನಚಿತ್ರವು ಸಾಮಾನ್ಯ ಜನರು ಸಾಮಾನ್ಯತೆಯನ್ನು ಸಾಧಿಸುವ ಕುರಿತಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.